ಹಲಸೂರು ಪೊಲೀಸರ ಭರ್ಜರಿ ಭೇಟಿ ಮತದಾರರಿಗೆ ಹಂಚಲು ತಂದಿದ್ದ ಆಭರಣಗಳು ಸೀಸ್ ಮೂವರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಪಂಕಜ್ ಗೌಡ ಭಗವಾನ್ ಸಿಂಗ್ ವಡಿವೇಲು ಬಂಧಿತರು ಹಲಸೂರು ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಮತದಾರರಿಗೆ ಹಂಚೋದಕ್ಕೆ ತಂದಿದ್ದಂತ ಆಭರಣಗಳನ್ನು ಸೀಸ್ ಮಾಡಲಾಗಿದೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಪಂಕಜ್ ಗೌಡ ಭಗವಾನ್ ಸಿಂಗ್ ಹಾಗೆ ವಡಿವೇಲು ಎಂಬಾತರನ್ನು ಈಗಾಗಲೇ ಬಂಧಿಸಿರುವಂತದ್ದು 8.50 ಕೆಜಿ ತೂಕದ ಗೋಲ್ಡ್ ಕೋಟೆಡ್ ಸರ ಹಾಗೆ ಉಂಗುರಗಳು ಕಿವಿಯೋಲೆ ಬ್ರೇಸ್ಲೆಟ್ ಬಳೆಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸುಮಾರು 1,47,00,000 ಮೌಲ್ಯದ ಚಿನ್ನ ಲೇಪಿತ ಆಭರಣಗಳನ್ನು ಸೀಸ್ ಮಾಡಲಾಗಿದೆ ಸಿವಿ ರಾಮನ್ ನಗರ ಕ್ಷೇತ್ರದಲ್ಲಿ ಹಂಚೋದಕ್ಕೆ ತಂದಿದ್ದಂತ ಆಭರಣಗಳನ್ನು ಚುನಾವಣಾಧಿಕಾರಿ ಮುನಿನಾಯಕ ದೂರನ ಕೊಟ್ಟಿದ್ರು ಈ ಸಂಬಂಧ ಎಸಿಪಿ ರಾಮಚಂದ್ರ ಇನ್ಸ್ಪೆಕ್ಟರ್ ಹರೀಶ್ ಬಾಬು ಸಬ್ ಇನ್ಸ್ಪೆಕ್ಟರ್ ಮಧು ನೇತೃತ್ವದ ತಂಡ ದಾಳಿಯನ್ನು ನಡೆಸಿತ್ತು ಈ ಉಡುಗೊರೆ ಯಾರಿಗೆ ಸೇರಿದ್ದು ಅನ್ನುವಂತಹ ಬಗ್ಗೆ ಸದ್ಯ ಪರಿಶೀಲನೆಯನ್ನು ನಡೆಸಲಾಗುತ್ತಿದೆ ಹಲಸೂರು ಪೊಲೀಸರು ಭರ್ಜರಿ ಭೇಟಿಯಾಡಿರುವಂತದ್ದು ಸುಮಾರು 8.50 ಕೆಜಿ ತೂಕದ ಸಾಕಷ್ಟು ಗೋಲ್ಡ್ ಕೋಟೆಡ್ ಆಭರಣಗಳು ಕಿವಿಯೋಲೆ ಆಗಿರಬಹುದು ಉಂಗುರ ಆಗಿರಬಹುದು ಬ್ರೇಸ್ಲೆಟ್ ಈ ರೀತಿ ಒಡವೆಗಳನ್ನು ಆಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಮೂರು ಜನರನ್ನು ಬಂಧಿಸಿ ಅವರ ಬಳಿ ಇದ್ದಂತಹ ಆಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ವಿಜುವಲ್ ಗಳನ್ನು ನೋಡ್ತಾ ಇದೀವಿ ಸದ್ಯ ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂತದ್ದು ಈ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳಾಗಿರಬಹುದು ಪೊಲೀಸರಾಗಿರಬಹುದು ಎಲ್ಲದರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡುತ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಕ್ರಮ ಆಮಿಷಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕೆ ವಿಶೇಷವಾದಂತಹ ತಂಡಗಳನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ ಸೊ ಅದರ ಬೆನ್ನಲ್ಲೇ ಈಗ ಒಂದಷ್ಟು ವಸ್ತುಗಳಾಗಿರಬಹುದು ಹಣವಾಗಿರಬಹುದು ಏನಿತರ ಆಮಿಷ ಒಡ್ಡುವಂತಹ ಗಿಫ್ಟ್ ರೀತಿ ವಸ್ತುಗಳಾಗಿರಬಹುದು ಎಲ್ಲವನ್ನ ಕೂಡ ಚುನಾವಣಾಧಿಕಾರಿಗಳು ಸೀಸ್ ಮಾಡ್ತಾ ಇರುವಂತದ್ದು ಯಾವುದಕ್ಕೆ ದಾಖಲೆ ಇಲ್ಲವೋ ಎಲ್ಲವನ್ನ ಕೂಡ ಸೀಸ್ ಮಾಡಲಾಗುತ್ತದೆ ಸದ್ಯ ಚುನಾವಣಾಧಿಕಾರಿಗಳು ಕೊಟ್ಟಂತಹ ದೂರಿನ ಬೆನ್ನಲ್ಲೇ ಈಗ ಹಲಸೂರು ಪೊಲೀಸರು ರೇಡ್ ಅನ್ನು ಮಾಡಿದ್ರು ರೇಡ್ ವೇಳೆ ಸುಮಾರು 8.50 ಕೆಜಿ ತೂಕದ ಸುಮಾರು 1,47,00,000 ಮೌಲ್ಯದ ಗೋಲ್ಡ್ ಕೋಟೆಡ್ ಆಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮತ್ತೊಂದು ಕಡೆ ವಿಜುವಲ್ಗಳಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಈ ಮೂವರು ಆರೋಪಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಚೆಕ್ ಮಾಡಿಬಿಟ್ಟು ಒಂದು ಇದು ಮಾಡಿ ಕಳ್ಸಿದ್ರೆ ಹೋಗಿ ಓದ್ಕೊಂಡು